ಕ್ರೀಡೆ ಮಾಡಿಲ್ಲ ಅವರಿಗೆ. ನಮ್ಮ ಪಕ್ಷದ ಇವತ್ತು ಸೊ ದಯವಿಟ್ಟು ವೈಎನ್ ಅಣ್ಣಸಮ್ಮರಿಗೆ ವೋಟ್ ಮಾಡ್ಬೇಕಂತ ಮನವಿ ಮಾಡ್ತೇನೆ. ಯಾಕಂತ ರೀಸನ್ ಕೇಳಿ ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ನಾನು ಒಬ್ಬ ಎಮ್ ಎಲ್ ಎ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಇದೆ, ನನ್ನ ಜೊತೆ ಒಬ್ಬ ಎಮ್ ಎಲ್ ಸಿ ಇದ್ರೆ ನಂಗೆ ಅಭಿವೃದ್ಧಿ ಆಗ್ತದೆ ಸರ. ನಿಮ್ಮ ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಆಗ್ತದೆ. ಸೊ ಅದರಿಂದ ದಯವಿಟ್ಟು ಒಬ್ಬ ಶಾಸಕರಾಗಿ ನಾನೇ ಬಂದು ಡೈರೆಕ್ಟಾಗಿ ಓಟ್ ಕೇಳ್ತಿದ್ದೀನಿ. ನಿಮ್ಮ ಯಾವ ಕ್ಯಾಂಡಿಡೇಟ್ ಕೇಳಿದ್ರು ಯಾವ ಶಾಸಕ ಕೇಳಿದ್ರು ಗೊತ್ತಿಲ್ಲ, ನಾನೇ ಬಂದು ನಿಮ್ಮನ್ನು ಓಟ್ ಕೇಳ್ತಿದ್ದೀನಿ. ದಯವಿಟ್ಟು ಸೋಮವಾರ ಅವ್ರು ಓಟ್ ಮಾಡಬೇಕಂತ ಕೇಳ್ತಾ ಇದ್ದೀನಿ. ಸೊ ನನಗೆ ಅವತ್ತು ನಮ್ಮ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗತಕ್ಕಂಥ ಕೆಲಸ ಇದು. ಈಗ ಎಲ್ಲೋ ಬೇರೆ ಯಾರೋ ಗೆದ್ದು ಅಲ್ಲಿ ಓರ್ನ ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ರಾಪ ಪ್ರೋಗ್ರಾಮ್ ಎದ್ದು ಓಡ್ಬೋತಾನೆ ನಮ್ಮ ತಾಲೂಕವರು, ನಮ್ಮ ಜಿಲ್ಲೆಯವರು. ಏನ್ ಸೋಮಣ್ಣ ಹೋಗ್ತಾನೆ. ಸೊ ದಯವಿಟ್ಟು ತಾವು ಪ್ರಜ್ಞಾವಂತ ಮತದಾರರು, ಶಿಕ್ಷಕರು, ಯಾರು ಓಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ತಮ್ಗೆ ಅರಿವಿದೆ. ಓಕೆ, ಸೊ ಅದರಿಂದ ಇವ್ರು ಗೆದ್ರೆ ಇವರಿಂದ ಅಭಿವೃದ್ಧಿ ಕೆಲಸ ಮಾಡೋ ಜವಾಬ್ದಾರಿ ನಂದು. ನಾನಿದ್ದೀನಿ. ಸೊ ನನ್ನ ಮೇಲೆ ನಂಬಿಕೆ ಇದ್ರೆ ನನಗೆ ಓಟ್ ಹಾಕ್ಬೇಕು ಅಂತ ಕೇಳ್ತೀನಿ. ಅದಲ್ವಾ, ನಾನು ಬೇರೆ ಸ್ಕೂಲ್ ಬಿಟ್ಕೊಡಿ, ನಾನು ಅರ್ಜೆಂಟ್ ಹೋಗ್ತೀನಿ.